ಹಲೋ ಸ್ನೇಹಿತರೆ, ನಮಸ್ತೆ. ಪಬ್ಜಿಯ ಎರಡು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಒಂದು ಗುಡ್ ನ್ಯೂಸು, ಒಂದು ಬ್ಯಾಡ್ ನ್ಯೂಸು. ಗುಡ್ ನ್ಯೂಸ್ ಏನಂದರೆ, ಪಬ್ಜಿ ಅವರು 1.10 ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗೂ ಎರಡನೇದು ಬ್ಯಾಡ್ ನ್ಯೂಸ್ ಏನಂದರೆ, ಪಬ್ಜಿ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ, ನಮಗೆ ಆಡೋಕ್ಕಾಗ್ತಿಲ್ಲ ಸದ್ಯದಲ್ಲೇ, ಮತ್ತಿನ್ನೊಂದು 15 ಡೇಸಲ್ಲಿ ಮತ್ತೆ ಬ್ಯಾಕ್ ಬರುತ್ತೆ ಅನ್ನೋದು ಗುಡ್ ನ್ಯೂಸು. ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಅನ್ನೋದೇ ಬ್ಯಾಡ್ ನ್ಯೂಸು, ಅಷ್ಟೇ ಬಿಟ್ಟರು ಮತ್ತೇನಿಲ್ಲ. ಹೊಸ ಅಪ್ಡೇಟ್ ಬಂದಿದೆ, ಈಗ ಮೆಟ್ರೋ ಸ್ಟೇಷನ್ನು ಹೊಸ ಹೊಸ ಫ್ಯೂಚರ್ಸ್ಗಳನ್ನು ಗೇಮಲ್ಲಿ ಆ್ಯಡ್ ಮಾಡಿದ್ದಾರೆ. ಆ ಗೇಮು ನಾವು ಸದ್ಯದಲ್ಲಿ ಇಂಡಿಯಾ ವರ್ಷನ್ ಬರೋವರೆಗೂ ನಮಗೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯಾ ವರ್ಷನ್ ಬಂದ ನಂತರ ನಾವು ಮತ್ತೆ ಪಬ್ಜಿಗೆ, ಹೊಸ ವರ್ಷನ್ಗೆ 1.10 ಹೋಗ್ಬೋದು ಸ್ನೇಹಿತರೆ. ಯಾವ ರೀತಿ ಈಗ ಆಲ್ರೆಡಿ ಗ್ಲೋಬಲ್ ವರ್ಷನ್ ಇನ್ಸ್ಟಾಲ್ ಇದ್ದವರು ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದ್ದವರು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದು, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೀವೇನಾದರೂ ಬಂದಿದ್ದರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ಮುಂದೆ ನಾನು ಹೊಸ ಹೊಸ ವಿಡಿಯೋಗಳನ್ನು, ಗೇಮು, ಟೆಕ್ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ಎಲ್ಲ ವಿಡಿಯೋಗಳು ಬೇಗನೆ ನಿಮಗೆ ಬಂದು ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ನಿಮಗೊಂದು ಸಜೆಷನ್ನು. ದಯವಿಟ್ಟು ನನ್ನ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಏನೇನು ಹೊಸ ಹೊಸ ಫ್ಯೂಚರ್ಸ್ಗಳನ್ನು ಪಬ್ಜಿ ಗೇಮಲ್ಲಿ ಆ್ಯಡ್ ಮಾಡಿದ್ದಾನೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮಧ್ಯದಲ್ಲಿ ನೀವು ನನ್ನ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಫಸ್ಟು ನೀವು ನಿಮ್ಮ ಮೊಬೈಲಲ್ಲಿ ಟ್ಯಾಪ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಒಂಥರ ಪ್ಲೇಸ್ಟೋರ್ ಇದ್ದಂಗೆ, ಅದೇನು ಪ್ರಾಬ್ಲಮ್ ಇಲ್ಲ. ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಲಿಂಕನ್ನು ನಾನು ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ಅದ್ರ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಅಪ್ಲಿಕೇಶನ್ ಓಪನ್ ಆದ ನಂತರ ಫಸ್ಟ್ ಭಾಗದಲ್ಲಿ ನಿಮಗೆ ಕೊರಿಯಾ ವರ್ಷನ್ನೇ ಕಾಣುತ್ತೆ ಸ್ನೇಹಿತರೆ. ಇದು ಪಬ್ಜಿ ಮೊಬೈಲ್ ಏನಿದೆಯಲ್ಲ, ಇದು KR ವರ್ಷನ್ನು, ಅಂದರೆ ಕೊರಿಯಾ ವರ್ಷನ್ನು ಸ್ನೇಹಿತರೆ. ಆದರೆ ನೀವು ಕೊರಿಯಾ ವರ್ಷನ್ ಇನ್ಸ್ಟಾಲ್ ಮಾಡೋದ್ರೆ ದಯವಿಟ್ಟು ಮಾಡ್ಕೊಳ್ಬೋದು, ಹಾಗೇನಿಲ್ಲ. ನಮಗೆ ಇದು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಪಬ್ಜಿ ಮೊಬೈಲ್ ಇರಾ, ಅಂದರೆ ಗ್ಲೋಬಲ್ ವರ್ಷನ್ ಬೇಕು ಸ್ನೇಹಿತರೆ. ನಾವು ಗ್ಲೋಬಲ್ ವರ್ಷನನ್ನು ಇಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಬೋದು, ಯಾಕಂದರೆ ನಮ್ಮ ಪ್ಲೇ ಸ್ಟೋರಲ್ಲಿ ಇಂಡಿಯಾದಲ್ಲಿ ಬ್ಯಾನ್ ಆಗಿರೋದು ನಮ್ಮ ಪ್ಲೇ ಸ್ಟೋರಲ್ಲಿ ತೋರಿಸ್ತಾ ಇಲ್ಲ. ನೋಡಿ, ನಾನಿಲ್ಲಿ ಕೆಳಭಾಗದಲ್ಲಿ ಏನು ಲೈಬ್ರರಿ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಪಬ್ಜಿ ಮೊಬೈಲ್ ನಿಮ್ಮ ಹತ್ರ ಇದ್ದಾಗ ನಿಮಗೆ ಈ ರೀತಿ ಪಬ್ಜಿ ಮೊಬೈಲ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವಿಲ್ಲಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಅವ್ರು ಕೇಳುತ್ತೆ ವೈಫೈ ಥ್ರೂ ಡೌನ್ಲೋಡ್ ಮಾಡಬೇಕು ಇಲ್ಲ ನಿಮ್ಮ ಮೊಬೈಲ್ ನೆಟ್ವರ್ಕಲ್ಲೇ ಕಂಟಿನ್ಯೂ ಮಾಡಬೇಕಾ ಕೇಳುತ್ತೆ. ನೀವು ಕಂಟಿನ್ಯೂ ಕೊಡಬಹುದು. ಕಂಟಿನ್ಯೂ ಕೊಟ್ಟ ನಂತರ ಒಂದು ಸುತ್ತು ನಿಮಗೆ ಅಲೋ ಕೇಳುತ್ತೆ. ಅಲೋ ಕೊಟ್ಟ ನಂತರ ನೋಡಿ ಸ್ನೇಹಿತರೆ, ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು 625 ಚಿಲ್ಲರೆ MB ಡಾಟಾ ಇರೋದ್ರಿಂದ ನಾನು ಫುಲ್ ವಿಡಿಯೋವನ್ನು ಡೌನ್ಲೋಡ್ ಆಗೋದನ್ನು ತೋರಿಸಿಲ್ಲ, ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೇ ಎಂಡ್ ಅಂದರೆ ಇನ್ನೇನು ಡೌನ್ ಇನ್ಸ್ಟಾಲೇಷನ್ ಹೋಗೋವರೆಯಿಂದ ಮುಂದೆ ಹೋಗೋಣ, ಅಲ್ಲಿಂದ ತೋರಿಸ್ತಾ ಇದ್ದೀನಿ. ನೋಡಿರಿ, ಈಗ ಲಾಸ್ಟ್ ಸ್ಟೆಪ್ಪಲ್ಲಿದೆ, ಅಷ್ಟು ಡಾಟಾ ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಡೌನ್ಲೋಡ್ ಆಗಿದ್ದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಮಾಮೂಲಿ ನೀವು ಎಲ್ಲ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ತೀರೋ ಅದೇ ರೀತಿ ಇನ್ಸ್ಟಾಲ್ ಮಾಡೋದ್ರಿಂದ ಹಳೆ ಅಪ್ಲಿಕೇಶನ್ ಮೇಲೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ನೋಡಿರಿ, ಒಂದು ಬರೀ ಪರ್ಮಿಷನ್ ಕೇಳುತ್ತೆ. ನೀವು ಪರ್ಮಿಷನ್ ರಿಕ್ವೆಸ್ಟ್ ಕೊಟ್ಟಾಗ ಇನ್ಸ್ಟಾಲ್ ಅನ್ನೋನ್ ಆ್ಯಪ್ಸಿಗೆ ಪರ್ಮಿಷನ್ ಕೇಳುತ್ತೆ. ಒಂದು ಬಾರಿ ಪರ್ಮಿಷನ್ ಕೊಡಿ, ಅಲೋ ಫ್ರಾಮ್ ದಿಸ್ ಸೌರ್ಸ್ ಅಂತ ಕೇಳುತ್ತೆ. ಓಕೆ ಕೊಟ್ಟು ನೀವು ಅಪ್ಲಿಕೇಶನ್ನ ಇನ್ಸ್ಟಾಲ್ಗೆ ಹೋಗ್ಬೋದು. ನೋಡಿ, ಈಗ ಅಪ್ಲಿಕೇಶನ್ನು ಇನ್ಸ್ಟಾಲ್ ಆಗ್ತಾ, ಅಪ್ಲಿಕೇಶನ್ ಇನ್ಸ್ಟಾಲು ನೋಡಿ ಇನ್ಸ್ಟಾಲ್ ಆಗಿದೆ ಅಂದ್ಕೊಂಡು ನೋಡುವ. ಇನ್ಸ್ಟಾಲ್ ಆದಮೇಲೆ ಇನ್ಸ್ಟಾಲ್ ಆಗಿದೆ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ನೋಡುವ ಮುಂದೆ ಹೊಸ ಹೊಸ ಏನೇನು ಹೊಸ ಹೊಸ ಕಂಟೆಂಟನ್ನು ಆ್ಯಡ್ ಮಾಡಿದ್ದಾನೆ ಅನ್ನೋದು. ಈಗ ಸ್ನೇಹಿತರು, ಓಪನ್ ಆದಮೇಲೆ ಒಂದು ಬಾರಿ ಡೌನ್ಲೋಡ್ ಲಿಸ್ಟನ್ನು ತೋರಿಸುತ್ತೆ. ಹೊಸ ಅಪ್ಡೇಟ್ ಮಾಡಿದ್ದು ಅದರ ಇನ್ಬಿಲ್ಡ್ ಡೌನ್ಲೋಡ್ ಲಿಸ್ಟ್ ಇರುತ್ತೆ ಸ್ನೇಹಿತರು. ನೋಡಿ, ಪ್ರಿಪೇರಿಂಗ್ ರಿಸೋರ್ಸ್ ಅಂತ ಆಗ್ತಾ ಇದೆ ಅಲ್ಲ, ಒಂದು ಸುತ್ತು ಅದರ ಇನ್ಬಿಲ್ಡ್ ನೋಡಿ ಸ್ನೇಹಿತರು. 14.16 MB ಒಂದು ಅಪ್ಡೇಟ್ ಇದೆ, ಇನ್ಬಿಲ್ಡ್ ಅಪ್ಡೇಟು. ಅದು ಅಪ್ಡೇಟ್ ಇನ್ಸ್ಟಾಲ್ ಆದಮೇಲೆ ಮತ್ತೆ ಅದರ ಗ್ರಾಫಿಕ್ ರಿಸೋರ್ಸ್ ಪ್ಯಾಕನ್ನು ಸಮೇತ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ.
ಅದರ ಗ್ರಾಫಿಕ್ಸ್ ರಿಸೋರ್ಸ್ ಪ್ಯಾಕ್ ಏನೇನಿದೆ ಅಂತ ಹೇಳಿ ನೋಡೋಣ. ಮುಂದೆ ತೋರಿಸುತ್ತೆ, ಯಾಕಂದ್ರೆ ನಾನು ಹಿಂದಿನ ಅಪ್ಡೇಟ್ ಮಾಡಿದಾಗಲೂ ಸೇಮ್ ಅದೇ ರೀತಿ ಮೆಥಡಲ್ಲೇ ಆಗಿತ್ತು. ಇದು ಹಾಗೆ ಇರ್ಬೋದು ಅಂದ್ಕೊಂಡಿದ್ದೀನಿ. ನೋಡುವ ಸ್ನೇಹಿತರೆ, ಈಗ ಡೌನ್ಲೋಡ್ ಲೀಸ್ಟ್ ತೋರಿಸ್ಬೋದು. ಹೌದು, ತೋರಿಸ್ತಿದೆ ಸ್ನೇಹಿತರೆ. ನೋಡಿರಿ, ಎಚ್ ಡಿ ಇದ್ದರೆ 581.7 MB, ಲೋ ಬೇಕು ಇದ್ದರೆ 328.5 MB ಇದೆ. ನಾನು ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. 11 ಫೈಲ್ಸ್ ಇದೆ. 11 ಫೈಲ್ಸನ್ನು ನಾವು ನಿಮ್ಗೆ ಡೌನ್ಲೋಡ್ ಮಾಡಬೇಕು. ನಿಮ್ಗೆ ಅಷ್ಟು ತೋರಿಸೋಕ್ಕಾಗಲ್ಲ, ಎಲ್ಲ ಸ್ಕಿಪ್ ಮಾಡಿದ್ದೀನಿ. 11ನೇ ಫೈಲನ್ನು ಒಂದು 400 MB ಇದೆಯಲ್ಲ, ಲಾಸ್ಟ್ ಸ್ಟೆಪ್ಪಿಂದ ಮತ್ತೆ ಮೂವ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು. ನೋಡುವ ಸ್ನೇಹಿತರೆ, ಎಂಡಿಗೆ ಬಂದಿದ್ದೀನಿ. ಈ 11 ಫೈಲು ಡೌನ್ಲೋಡ್ ಆದ ನಂತರ ನಿಮ್ಮ ಗೇಮು ಡೌನ್ಲೋಡ್ ಆದಂಗೆ, ನಿಮ್ಮ ಗೇಮು ಪೂರ್ಣ ಪ್ರಮಾಣದಲ್ಲಿ ಡೌನ್ಲೋಡ್ ಆದಂಗೆ. ಮುಂದೆ ಮತ್ತೇನು ಹೊಸ ಡೌನ್ಲೋಡ್ ಇದೆಯೋ ಏನು ಗೊತ್ತಿಲ್ಲ, ನೋಡೋಣ ಬನ್ನಿ. ಈಗ ಕೊನೆಯ ಹಂತದಲ್ಲಿ ಈಗೇನು ಪ್ರಿಪೇರಿಂಗ್ ರಿಸೋರ್ಸ್ ಪ್ಯಾಕ್ ಆಗಿದೆ ಸ್ನೇಹಿತರೆ. ಅಪ್ಡೇಟ್ ಫಿನಿಷ್ಲು ರೀಸ್ಟಾರ್ಟ್, ಗೇಮನ್ನು ಒಂದು ಸುತ್ತು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು ರೀಸ್ಟಾರ್ಟ್ ಮಾಡಿ, ರೀಸ್ಟಾರ್ಟ್ ಮಾಡಿದ್ಮೇಲೆ ಗೇಮ್ ಸೇಮ್ ಓಪನ್ ಆಗುತ್ತೆ. ಅದೇ ರೀತಿ ಓಪನ್ ಆದ ನಂತರ ಯಾವ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ, ಹೇಗಿದೆ ಅಂತೇಳಿ ನೋಡಬೇಕಾಗುತ್ತೆ. ನೋಡೋಣ, ಈಗ ಗೇಮು ಫುಲ್ಲಿ ಅಂದರೆ ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಮಿನಿಮಮ್ 1 GB ಡಾಟಾ ಅಂತೂ 100% ಬೇಕು. ನೋಡೋಣ ಮತ್ತೆ ಒಂದು ಬಾರಿ ರೀಸ್ಟಾರ್ಟ್ ಆದಮೇಲೆ. ಎನಿ ಟೈಮ್ ಯಾವಾಗಲೂ ಗೇಮ್ ಓಪನ್ ಮಾಡಿದಾಗ ಅಪ್ಡೇಟ್ ಚೆಕಿಂಗ್ ಮಾಡುತ್ತಲ್ಲ, ಅದೇ ರೀತಿ ಚೆಕಿಂಗ್ ಆಗ್ತಾ ಇದೆ. ಇಷ್ಟಾದ ನಂತರ ಹಾಂ ಓಕೆ ಆಗಿದೆ ಸ್ನೇಹಿತರೆ, ಒಂದು ಅಕ್ಸೆಪ್ಟ್ ಕೊಟ್ಬಿಟ್ರೆ ಆಯಿತು. ಅಕ್ಸೆಪ್ಟ್ ಕೊಟ್ಟ ನಂತರ ಗೇಮು ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗಿ ಡ್ಯಾಶ್ ಬೋರ್ಡಿಗೆ ಬರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಹೊಸ ವಾಲ್ಪೇಪರ್ ಟೈಪ್ ಆ್ಯಡ್ ಮಾಡಿದರೆ ನೋಡಿಬೇಕಾದ್ರೆ ವರ್ಷನ್ ಚೇಂಜ್ ಆಗಿದೆ ಸ್ನೇಹಿತರೆ. 1.1.0 ಆಗಿದೆ, ಮುಂಚೆ 1.0 ಇತ್ತು ಸ್ನೇಹಿತರು, ಈಗ 1.0 ಆಗಿದೆ. ಈಗ ಗೇಮು ಓಪನ್ ಆಗುವ ಹಂತದಲ್ಲಿ, ಓಪನ್ ಆದ ನಂತರ ಮಾಮೂಲಿ ಇಷ್ಟು ಟೈಮ್ ತೊಗೊಂಡೇ ತೊಗೊಳ್ತಿತ್ತು ನಾವೆಲ್ಲ ಮುಂಚೆಲ್ಲ ಗೇಮ್ ಆಡಬೇಕಾದ್ರೆ. ಈಗ ಇಂಡಿಯಾದಲ್ಲಿ ಬ್ಯಾನ್ ಆಗಿರೋದ್ರಿಂದ ಸರ್ವರ್ ವರ್ಕ್ ಮಾಡದೇ ಇರೋದ್ರಿಂದ ಇದೇ ಸ್ಟೆಪ್ಪಲ್ಲೇ ಹಾಗೆ ಇರುತ್ತೆ. ನೋಡಿ ಯಾವುದು ಹೊಸ ಗ್ರಾಫಿಕ್ಸ್ ಹಾಕಿದೆ, ಇಲಿಗಿರಿ ಹಾಕಿದ್ದಾನೆ, ಏನು ಮಾಡಿದ್ದಾನೆ ನೋಡುವ. ನೋಡಿ ಸ್ನೇಹಿತರೆ, ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಓಪನ್ ಆದ ನಂತರ ನಾವು ಗೇಮನ್ನು ಸೆಲೆಕ್ಷನ್ ಮಾಡ್ತೀವಿ. ಕ್ಲಾಸಿಕ್ ಮೋಡು, ಆರ್ಕೇಡ್ ಮೋಡು, ಎಲ್ಲ ಅರೇನ ಮೋಡಿಂಗ್ ಚೇಂಜ್ ಮಾಡ್ತೀವಲ್ಲ, ಅಲ್ಲಿ ಮೆಟ್ರೋ ರಾಯಲ್ ಅನ್ನೋದು ಹೊಸ ಒಂದು ಗೇಮನ್ನು ಆ್ಯಡ್ ಮಾಡಿದ್ದೇನೆ ಸ್ನೇಹಿತರೆ, ಗೇಮ್ ಸೆಕ್ಷನನ್ನು. ಆ ಮೆಟ್ರೋ ಸೆಕ್ಷನ್ ಓಪನ್ ಮಾಡಿದಾಗ ನಮ್ಗೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಸಮೇತ ನಾವು ಒಂದು 400 ಡಾಟಾವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆ 400 ಡಾಟಾ ಡೌನ್ಲೋಡ್ ಮಾಡ್ಕೊಂಡ ನಂತರ ಗೇಮ್ ಓಪನ್ ಮಾಡಿದಾಗ ಈ ರೀತಿ ಒಂದು ಚಿಕ್ಕ ಪೇಜ್ ಓಪನ್ ಆಗುತ್ತೆ, ರೂಲ್ಸ್ ಏನೇನಿದೆ ಅಂಥೇಳಿ. ರೂಲ್ಸನ್ನು ಕ್ಲೋಸ್ ಮಾಡಿದ ನಂತರ ಸ್ನೇಹಿತರೆ ನೋಡಿ, ನಾನೀಗ ಗೇಮನ್ನು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೇಮ್ ಬಾಗಿ ಈ ರ್ಯಾಂಗಲ್ ಥರನೇ ಇದೆ. ನೋಡುವ ಸ್ನೇಹಿತರೆ, ಒಂದು ಸ್ವಲ್ಪ ಮುಂದೆ ಆಗ ಆಡ್ತಾ ಹೋಗುವ, ಏನೇನಿದೆ ಅಂತೇಳಿ ಈಗ ಗೊತ್ತಾಗಲ್ಲ. ಈಗ ಆಲ್ರೆಡಿ ಮುಂಚಿನ ನಾವು ಫ್ಲೈಟಿಂದ ಇಳಿತಿದ್ವಿ, ಆದರೆ ಫ್ಲೈಟಿಂದ ಏನಿಲ್ಲ, ಡೈರೆಕ್ಟ್ ಇಳಿತಿದ್ದೀವಿ ಅನಿಸುತ್ತೆ. ಯಾಕಂದರೆ ನೆಟ್ವರ್ಕ್ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗದೆ ಇರೋದ್ರಿಂದ ಏನು ಅಂತ ಗೊತ್ತಾಗ್ತಾಯಿಲ್ಲ. ಒಟ್ಟಿನಲ್ಲಿ ಲ್ಯಾಂಡ್ ಆಗಿದ್ದೀನಿ. ಲ್ಯಾಂಡ್ ಆದ ನಂತರ ಮೂವ್ ಆಗ್ತಾ ಇದೆ ಗೇಮು. ಯಾವ ರೀತಿ ಗೇಮ್ ಮೂವ್ ಆಗ್ತಿದೆ, ಎಲ್ಲಿಗೆ ಹೋಗೋದು, ಹೇಗೆ ಹೋಗೋದು, ದೇವರಾಣೆಗಳೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಡ್ತಾ ಇದ್ದೀನಿ. ನೀವು ನಿಮ್ಮ ನೆಟ್ವರ್ಕಲ್ಲಿ ಏನಾದ್ರು ಕರೆಕ್ಟಾಗಿ ಪಕ್ಕ ವರ್ಕ್ ಆಗಿದ್ರೆ ಗೇಮನ್ನು ಆಡಿ ಬಳಸ್ಕೊಳ್ಳಿ. ಯಾವ ರೀತಿ ಆಡಬೇಕು ಅನ್ನೋದು ನೀವು ಆಡಿ ನೋಡಿ, ನನಗೊಂದು ಕಾಮೆಂಟ್ಸ್ ಮಾಡಿ, ಏರಿ ಯಾವ ರೀತಿ ಇದೆ ಗೇಮು ಅಂತೇಳಿ. ನಾನು ಪಕ್ಕ ಆಡಿ ನೋಡಿಲ್ಲ, ಆದರೂ ಒಂದು ಸ್ಟೆಪ್ಪನ್ನು ಗೇಮನ್ನು ಹಿಂಗೆ ಚೆಕ್ ಮಾಡಲಿಕ್ಕೋಸ್ಕರ ಆಡ್ತಾ ಇದ್ದೀನಿ. ಮೇನ್ ಉದ್ದೇಶ ಅಂದಂಗೆ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಮೆಟ್ರೋ ಸ್ಟೇಷನ್ ಎಲ್ಲಿದೆ, ಅಲ್ಲೂ ಏನು ಮಾಡಿದಾನ ಅನ್ನೋದು ನೋಡಬೇಕು. ಅಂದರೆ ಎಷ್ಟರ ಮಟ್ಟಿಗೆ ಫಸ್ಟ್ ಟೈಮಿಗೆ ಮೆಟ್ರೋ ಸ್ಟೇಷನ್ಗೆ ಯಾವ ರೀತಿ ಹೋಗೋಕ್ಕಾಗ್ತದೆ ಅಂತ ಗೊತ್ತಾಗಲ್ಲ, ಯಾಕಂದರೆ ಸರ್ವರ್ ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲ. ಅದು ಒಂದು ಬಾರಿ ನೋಡುವಂತ ಇತ್ತು, ಒಂದು ಕಿಲ್ ಆಗಿದೆ ಅಷ್ಟೇ. ಒಂದು ಕಿಲ್ ಮಾಡಿದ್ದೀನಿ, ಬುಲೆಟ್ಟು ಖಾಲಿ ಆಗಿದೆ, ಗನ್ನು ಯಾವುದೋ ಸಾಧಾರಣ ಗನ್ನು ಸಿಕ್ಕಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೆಟ್ರೋ ಸ್ಟೇಷನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು, ಮೆಟ್ರೋ ಸ್ಟೇಷನ್ಗೆ ನಿಮ್ಮನ್ನು ಕರ್ಕೊಂಡು ತೋರಿಸ್ಬೇಕು ಅನ್ನೋದಷ್ಟೇ ನನ್ನ ಈ ಅಪ್ಡೇಟ್ನ ಉದ್ದೇಶ. ನೋಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ, ಮೆಟ್ರೋ ಸ್ಟೇಷನ್. ಮೆಟ್ರೋ ಸ್ಟೇಷನ್ ನೋಡಿ, 2-3 ಲೈನ್ಸ್ ಇದೆಯಲ್ಲ, ಅದು ಮೆಟ್ರೋ ಸ್ಟೇಷನ್ನು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ,
ಅಲ್ಲಿ ಎಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ ನೋಡುವ, ಫಾಸ್ಟಾಗಿ ಹೋಗುವ, ಬೇಗ ಹೋಗ್ತಾ ಇದ್ದೀನಿ, ನಿಮಗಿಂತ ಫಾಸ್ಟ್ ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನ್ ಹೋಗ್ತಾ ಇದ್ದೀನಿ. ಒಂದೊಂದು ಬಿಗ್ ಏರೋಪ್ಲೇನ್ ಇದೆ ಸ್ನೇಹಿತರೆ. ಹೋಗ್ತಾ ಇದ್ದೀನಿ. ಸೇಮ್ ಇರೋ ಆ್ಯಂಗಲ್, ಮತ್ತೇನಿಲ್ಲ, ಅದೇ ಅರೆ ಆ್ಯಂಗಲಲ್ಲೇ ಇದ್ದೀನಿ ಅಂದ್ಕೊಳ್ಬೋದು. ಮೆಟ್ರೋ ಸ್ಟೇಷನ್ ಬಾಗಲಿ ಬಂದೆ ಸ್ನೇಹಿತರೆ, ಒಳಗೆ ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನ್ ಸಿಕ್ಕಿದೆ, ಹೋಗೇ ಬಿಡುವ ಒಳಗೆ. ಏನು ಅಂಡರ್ಗ್ರೌಂಡ್ ಹಿಡಿತಾ ಇದೆ ಈ ಥರ, ಏನಂತ ಗೊತ್ತಿಲ್ಲ, ಒಬ್ಬನೇ ಇದ್ದೀನಿ ಅಪ್ಪ. ಹಾಯ್, ಡಾರ್ಕ್. ಇನ್ನೂ ಅಂಡರ್ಗ್ರೌಂಡಾ? ಇನ್ನೂನಾ? ಬೆಂಗಳೂರಿನಲ್ಲೂ ಇಷ್ಟೆಪ್ ಇಳ್ದಿಲ್ಲ, ಡೆಲ್ಲಿಯಲ್ಲಿ ನೋಡಿದ್ದೀನಿ ಅಲ್ಲಿನೂ ಇಷ್ಟೆಪ್ ಇಳ್ದಿಲ್ಲ ಮೆಟ್ರೋ ಸ್ಟೇಷನ್ಗೆ. ಕೊಚ್ಚಿಯಲ್ಲಿ ನೋಡಿದ್ದೀನಿ ಅಲ್ಲಿನೂ ಇಷ್ಟೆಲ್ಲ ಡೌನ್ ಇಳ್ದಿಲ್ಲ. ಇಲ್ಲೇನಿದೆ? ಮೆಟ್ರೋ ಸ್ಟೇಷನ್ಗೆ ಬಂದೆ. ಏನಿಲ್ಲ ಸ್ನೇಹಿತರೆ, ಇಮಾನೆ ಟ್ರೇನ್ ಇಲ್ಲ, ಯಾವುದೋ ಸ್ಟೆಪ್ ಇದೆ. ಹಾಯ್, ಹೋಗ್ತಾ ಇದೆ. ಏನು ನಾನೇ ಪಂಪ್ ಹೊಡಿಬೇಕಾ? ಓ, ನಾವೇ ಪಂಪ್ ಹೊಡೆದು ಟ್ರೈನನ್ನು ಮೂವ್ ಮಾಡಬೇಕು. ಹೋಗ್ತಾ ಇದೆ. ಏನು ರೆಡ್ ಲೈಟ್ ಗೊತ್ತಿದೆ? ಎನ್ಮಿ ಎಲ್ಲಿದ್ದಾರು, ಯಾರು ಎನ್ಮಿ, ಏನೂ ಗೊತ್ತಾಗ್ತಾ ಇಲ್ಲ. ಮೇಲಿನ ಪ್ಲಾಟ್ಫಾರ್ಮಾಗಿದೆ ಟ್ರೈನು. ನಾವೇ ಪಂಪ್ ಹೊಡ್ತೀನಿ ಅಂತ. ಇಲ್ಲೇನು ಎನ್ಮಿ ಬರುತ್ತೋ, ಯಾರು ಬರ್ತಾರೆ, ಅಥವಾ ಏನು ಇಲ್ಲಿಂದ ಹೋಗ್ಲಿಕ್ಕೆ ಅಷ್ಟೇ ದಾರಿನೋ, ಏನೂ ಗೊತ್ತಾಗಲ್ಲ. ಹೋಗ್ತಾ ಇದೆ. ಅಂಡ್ ಇನ್ನೂ ಸಾ ಈ ಕಡೆ ಒಂದು ಡೋರ್ ಇದೆ. ಹೊಡಿತಾ ಇದ್ರು, ಹೊಡಿತಾನೆ ಇರ್ಬೇಕಲ್ಲ. ಈ ಕಡೆ ಒಂದಿದೆಯಾ? ಹಾಂ, ಈ ಕಡೆ ಒಂದು ದಾರಿ ಇದೆ. ಇಲ್ಲೇನು ಯಾರು ಎಮ್ಮಿನೂ ಬಂದಿಲ್ಲ. ಏನು ಪ್ರಾಣಿ ತೋರಿಸ್ತಾರಲ್ಲ ಡೈನೋಸಾರ್ ತೋರ್ದು, ಆ ಥರ ಪ್ರಾಣಿನೂ ಏನೂ ಬಂದಿಲ್ಲ. ಆ ಕಡೆ ಎಂಟ್ರಿ, ಒಂದೇ ಸೈಡ್ ಎಂಟ್ರಿ. ಈ ಸೈಡ್ ಕ್ಲೋಸ್ ಇದೆ, ಆ ಕಡೆ ಎಂಡ್, ಈ ಸೈಡ್ ಕ್ಲೋಸ್ ಇದೆ. ಕ್ಲೋಸ್. ಹಾಯ್, ಜಮ್ ಹೋಗುವ, ನೋಡುವ ಎಲ್ಲಿ ಹೊರಗೆ ಹೊಂಟಿದೆ ಅಂತೇಳಿ. ಹೋಗ್ಲಿಕ್ಕೆ ಅಷ್ಟೇ ಇರಬೇಕು, ಅಂಡರ್ಗ್ರೌಂಡಲ್ಲಿ ಪಾಸ್ ಆಗ್ಲಿಕ್ಕೆ ಅಷ್ಟೇ. ಇಲ್ಲಿಂದ ಅಲ್ಲಿ ಯಾರು ಎನ್ಮಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಅವು ಎನ್ಮಿಗಳು ಈ ಕಡೆಯಿಂದ ಬರೋದು, ನಾವು ಅಪೋಸಿಟ್ ಸೈಡಿಂದ ಬರ್ಬೋದು, ಆವಾಗ ಎನ್ಮಿಗಳು ಕಾಣ್ಬೋದು. ಅಷ್ಟೇನೋ ಬಿಟ್ಟರೆ ಇಲ್ಲೇನು ಯಾರು ಎನ್ಮಿಗಳಿಲ್ಲ, ನಾನು ಒಬ್ಬನೇ ಸಿಂಗಲ್ ಇದ್ದೀನಿ. ಇನ್ನೂ ಡಾರ್ಕ್ ಪ್ಲೇಸು, ಎಲ್ಲಿ ಹೋಗೋದು ಎಲ್ಲಿ ಬಂದಿದ್ದು ಒಂದೂ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ತೋರಿಸಿದ್ದೀನಿ ಸ್ನೇಹಿತರೆ. ನೀವು ಗೇಮ್ ಮಾಡಬೇಕಾದ್ರೆ ಹೇಗಿದೆ ಏನಿದೆ ಅನ್ನೋದು ನನಗೊಂದು ಕಾಮೆಂಟ್ಸಲ್ಲಿ ಹಾಕಿ, ನಾನು ನೋಡ್ತೀನಿ. ಯಾಕಂದ್ರೆ ನನಗೂ ಪ್ಲೇ ಆಗ್ತಾ ಇಲ್ಲ ಗೇಮು, ಏನೋ ಒಂಚೂರು ಪ್ಲೇ ಆಗ್ತಾ ಇದೆ. ನಿಮ್ಗೆ ವಿಡಿಯೋ ಮಾಡೋ ಸಲುವಾಗಿ ಏನೋ ಇರ್ಬೋದು. ದಯವಿಟ್ಟು ನೀವೇನಾದ್ರು ಬೇರೆ ಏರ್ಟೆಲ್ ಸಿಮ್ ಬಳಸ್ತಾ ಇದ್ರೆ, ನಾನು ಏರ್ಟೆಲ್ ನೆಟ್ವರ್ಕ್ ಬಳಸಲ್ಲ, ಜಿಯೋ ಇರೋದ್ರಿಂದ ನಂಗೆ ಗೇಮನ್ನು ಕರೆಕ್ಟ್ ಪ್ಲೇ ಆಗಲ್ಲ. ಏರ್ಟೆಲ್ ಬಳಸೋದಿದ್ರೆ ನೀವು ದಯವಿಟ್ಟು ನನಗೊಂದು ಕಾಮೆಂಟ್ಸ್ ಮಾಡಿ. ಮೆಟ್ರೋ ಸ್ಟೇಷನ್ ಬಾಗಿಲು ದಾಟಿನ ಹೊರಗೆ ಬರ್ತಾ ಮೇಲೆ ಬಂದಿದ್ದೀನಿ, ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದೀನಿ. ಹಾಂ, ಹೊರಗೆ ಬಂದಿದ್ದೀನಿ ಸ್ನೇಹಿತರೆ. ಎಲ್ಲಿಗೆ ಬಂದೆ, ಎಲ್ಲೋಗೋ ಬಂದಪ್ಪ, ಎಲ್ಲಿಗೆ ಬಂದೆ ಗೊತ್ತಿಲ್ಲ ಸ್ನೇಹಿತರೆ. ನಿಮಗೆ ಇವತ್ತು ಅಪ್ಡೇಟ್ ಮಾಡೋದು ಹೆಂಗೆ ಅನ್ನೋದನ್ನು ನಾನು ತೋರಿಸಿದ್ದೀನಿ, ಮೆಟ್ರೋ ಸ್ಟೇಷನ್ ತೋರಿಸಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಧನ್ಯವಾದ.